ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಶಾಲಿನಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಶಾಲು ಸಿಂಪಲ್ ವ್ಲಾಗ್ಸ್. ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಬ್ಯೂಟಿಫುಲ್ ಆಗಿರೋ ಈವ್ನಿಂಗ್ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮೈಸೂರು ಕಡೆ ತುಂಬ ಫೇಮಸ್ಸು. ಪೇಪರ್ ಅವಲಕ್ಕಿ ಅಥವಾ ಮಸಾಲೆ ಅವಲಕ್ಕಿ ಅಥವಾ ಚೂಡ ಚುರುಮುರಿ ಏನು ಬೇಕಿದ್ರು ಕರೀತಾರೆ. ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ ಇದು. ಇವತ್ತು ನಾನು ಈ ರೆಸಿಪಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಬಹುದು ಇಲ್ಲಿ ಪ್ಲೇಟ್ಗೆ ಹಾಕಿದ ಸೌಂಡೇ ಪಟ್ ಪಟ್ ಅಂತ ಕೇಳಿಸ್ತು. ಸೊ ತುಂಬ ಕ್ರಂಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇವಾಗ ನಾನು ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಇದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕ್ರಷ್ ಮಾಡಿರೋ ಬೆಳ್ಳುಳ್ಳಿ, ಮತ್ತು ಆ ಮುಕ್ಕಾಲು ಬಟ್ಟಷ್ಟು ಕಡಲೆ ತೊಗೊಂಡಿದ್ದೀನಿ. ಕಡಲೆನ ಸ್ವಲ್ಪ ಕಡಿಮೆ ಹಾಕೋಬೋದು, ಬೇಡ ಅಂದರೆ ನಾನು ಜಾಸ್ತಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಮತ್ತು ಅರ್ಧ ಕಪ್ಪಷ್ಟು ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಇಷ್ಟಪಡೋರು ಜಾಸ್ತಿ ತೊಗೋಬೋದು. ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಸ್ನೇಹಿತರೆ. ಮತ್ತು ಒಂದು ದೊಡ್ಡ ಬಟ್ಲಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ನಾನು ಇದನ್ನು ತೋರಿಸ್ತಾ ಇರೋದು ಅಳತೆಗೆ ಒಂದು ಬಟ್ಲ್ ಅಂತ, ಬಟ್ ನಾನು ಇದರಲ್ಲಿ ಎರಡು ಬಟ್ಲ್ ಹಾಕಿದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಬಾಣಲಿ ಇಟ್ಟಿದ್ದೀನಿ, ಅದನ್ನು ದೊಡ್ಡ ಉರಿ ಮಾಡಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ, ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಸ್ನೇಹಿತರೆ, ಗೋಲ್ಡನ್ ಬ್ರೌನ್. ಮತ್ತು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನೀವಿಲ್ಲಿ ಫ್ರೈ ಆದ ನಂತರ ನಾನು ಕಡಲೆ ಬೀಜ ಹಾಕ್ತಾ ಇದ್ದೀನಿ, ಉರಿತಾ ಇದ್ದೀನಿ. ಸೊ ಅದು ಕೂಡ ಸ್ವಲ್ಪ ಕ್ರಂಚಿ ಆದಮೇಲೆ ಜೊತೆಗೆ ನೀವು ಎತ್ತಿಟ್ಕೊಂಡಿರೋಂಥ ಕಡಲೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಗೊತ್ತು, ಬಟ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಬಾಡಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಒಣ ಕರಿಬೇವು ಆಗಿರೋದ್ರಿಂದ ನಾನು ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ನಾನು ಇದಕ್ಕೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಸ್ನೇಹಿತರೆ. ಏನಿದು ಇಷ್ಟೇನು ಕಡಿಮೆ ಹಾಕ್ಕೊಂಡಿದ್ದೀರಾ ಅಂತ ಕೇಳ್ಬೋದು, ಬಟ್ ಮಕ್ಕಳು ತಿನ್ನೋದ್ರಿಂದ ನಾನು ಕಡಿಮೆ ಪ್ರಿಫರ್ ಮಾಡಿ ಹಾಕಿದ್ದೀನಿ. ನಿಮಗೇನಾದ್ರು ಖಾರ ಜಾಸ್ತಿ ಬೇಕು ಅಂದರೆ ನೀವು ಖಾರ ಕೂಡ ಜಾಸ್ತಿ ಹಾಕ್ಕೋಬೋದು, ಮತ್ತು ಅಚ್ಚಕಾರದ ಪುಡಿ ಬೇಕಿದ್ರು ಹಾಕ್ಕೋಬೋದು. ಬಟ್ ನಾನಿಲ್ಲಿ ಮಕ್ಕಳೂ ತಿನ್ನೋದ್ರದನ್ನು ಗಮನದಲ್ಲಿಟ್ಕೊಂಡು ಅಚ್ಚಕಾರದ ಪುಡಿ ಹಾಕಿಲ್ಲ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಸ್ನೇಹಿತರೆ, ನಿಮ್ಮ ಟೇಸ್ಟ್ಗೆ ಹೆಂಗೆ ಬೇಕು ಹಂಗೆ ಮಾಡಿಫೈ ಮಾಡ್ಕೊಳ್ಳಿ. ನಂತರ ನಾನು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಅದನ್ನು ಒಂದೆರಡು ಸಲ ಫ್ರೈ ಮಾಡಾದಮೇಲೆ ಅರಿಶಿನ, ಅಡುಗೆ ಅರಿಶಿನನ ಹಾಕ್ಕೊಂಡಿದ್ದೀನಿ. ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಡಲ್ ಅಂತ ಅನಿಸ್ಬೋದು, ಬಟ್ ಮಾಡಿದಾಗ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಲೆಮನ್ ಯೆಲ್ಲೋ ಅಥವಾ ಡಾರ್ಕ್ ಯೆಲ್ಲೋ ಕಲರ್ ಬಂದಿತ್ತು. ಇವಾಗ ಫೈನಲಿ ನಾನು ತೆಗೆದಿಟ್ಕೊಂಡಿರೋಂಥ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಎರಡೂವರೆ ಬಟ್ಲು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಏನು ಬಟ್ಲು ತೋರಿಸೋದ್ನಲ್ಲ ಅದರಲ್ಲಿ ಎರಡೂವರೆ ಬಟ್ಟಲು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ, ಹೇಳಿ ಮಾಡಿಸ್ದಂಗೆ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಇದು ತುಂಬ ಚೆನ್ನಾಗಿರುತ್ತೆ. ಆಯಿಲ್ ಕೂಡ ಜಾಸ್ತಿ ಹಾಕಿಲ್ಲ. ನಾನು ಹೆಲ್ತ್ ಕಾನ್ಷಿಯಸ್ ಇರೋರು, ಡಯಟ್ ಕಾನ್ಷಿಯಸ್ ಇರೋರು ಇದನ್ನು ಪ್ರಿಫರ್ ಮಾಡ್ಬೋದು. ಮನೇಲಿ ತುಂಬ ಚೆನ್ನಾಗಾಗಿದೆ ನೋಡಿ, ಇಲ್ಲಿ ಕಲರು ಈ ಥರ ಬಂದಿದೆ. ನಾನು ರುಚಿ ನೋಡಿದೆ, ರುಚಿ ಸ್ವಲ್ಪ ಕಡಿಮೆ ಅನ್ನಿಸ್ತು, ಮತ್ತೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬಟ್ ವಿಡಿಯೋದಲ್ಲಿ ಈ ಥರ ಕಾಣಿಸ್ತಿದೆ, ಒರಿಜಿನಲ್ಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಬಂದಿತ್ತು ಕಲರು. ಎಣ್ಣೆನೂ ಕೂಡ ಕಡಿಮೆ ಇದೆ, ನೋಡ್ಬೋದು ಕ್ರಂಚಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ಸ್ನೇಹಿತರೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.